ಯಾಸ್ ಮುಂದಿನ ಜಿಲ್ಲೆ ರಾಯಚೂರು ರಾಯಚೂರ್ ಏಳು ವಿಧಾನಸಭಾ ಕ್ಷೇತ್ರ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಸರ್ವೆ ಏನಳಿತೆ ಯಾರನೇ ಬರೋ ಏನು ಬಿ ಜೆ ಡಿ ಎಸ್ ಏನು ಕಾಂಗ್ರೆಸ್ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ರಾಯಚೂರು ಗ್ರಾಮೀಣ ಎಸ್ ಟಿ ಮೀಸಲು ಕ್ಷೇತ್ರ ಕಾಂಗ್ರೆಸ್ ಬಸಂಗೌಡ ದದ್ದಲ್ ಬಸಂಗೌಡ ಬಹಳ ಬಲವಾಗಿ ಇದ್ದಾರೆ ಇಲ್ಲಿ ಹಾಗೆ ಬಿಜೆಪಿ ತಿಪ್ಪ ಜವಾಲ್ದಾರ್ಗೆಲ್ಲ ಜೆ ಬಿಜೆಪಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕಾಗತ್ತೆ ಜೆಡಿ ಎಸ್ ಸಣ್ಣ ನರಸಿಂಹ ನಾಯ್ಕ ಇಲ್ಲಿ ಏನೇ ಆದ್ರೂ ಬಸಂಗೌಡ ದದ್ದಲ್ ಒಬ್ಬ ನಾಯಕ್ನಾಗ್ರೂಪ್ಕೊಂಡವ್ರೆ ಗೆದ್ದ ಮೇಲೆ ನಾಯಕ್ನ ಗ್ರೂಪ್ ಕೊಂಡಿದ್ದಾರೆ ಬಸಂಗ ದದ್ದಲ್ ರಾಯಚೂರು ಗ್ರಾಮೀಣದಲ್ಲಿ ಗಿಂತ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಬಸಂಗೌಡ ದದ್ದಲ್ ಬಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಇದು ಫಲಿತಾಂಶವನ್ನ ಚೇಂಜ್ ಮಾಡಬಹುದು ಏನ್ ಆಗಲ್ಲ ಅಂತ ಏನಿಲ್ಲ ಬಟ್ ಸದ್ಯಕ್ಕೆ ಮಾರ್ಚ್ ತಿಂಗಳ ಟ್ರೆಂಡ್ ಅಲ್ಲಿ ಕಾಂಗ್ರೆಸ್ ರಾಯಚೂರು ಗ್ರಾಮೀಣದಲ್ಲಿ ಮುನ್ನಡೆಯ ಕಾಯ್ದುಕೊಂಡಿದೆ ಎಸ್ ಈ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಯಚೂರು ಸಿಟಿ ರಾಯಚೂರು ಕ್ಷೇತ್ರ ಇಲ್ಲಿ ಬಿ ಜೆ ಪಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಿಟಿಂಗ್ ಎಮ್ ಎಲ್ ಎ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸ್ಪರ್ಧೆ ಮಾಡಬಹುದು ಇನ್ನು ಇಂದ ಎನ್ ಎಸ್ ಬೋಸರಾಜು ಸೈಯದ್ ಯಾಸೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇಬ್ಬರು ಜೊತೆಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಸೊ ಜೆ ಡಿ ಎಸ್ ಇಂದ ಅಷ್ಟು ಪ್ರಭಾವಿ ನಾಯಕರು ಸ್ಪರ್ಧೆ ಮಾಡ್ತಿಲ್ಲ ಇನ್ನೂ ಅನೌನ್ಸ್ ಆಗಿಲ್ಲ ಇಲ್ಲಿ ರೆಡ್ಡಿ ಪಾರ್ಟಿಯಿಂದಲೂ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಈ ಕ್ಷಣಕ್ಕೆ ರಾಯಚೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಸೊ ಬೋಸ್ ರಾಜುಗೆ ಎಲ್ಲಾ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮುನ್ನಡೆಯನ್ನ ಪಡ್ಕೊಬಹುದು ಗೆಲುವನ್ನು ಸಾಧಿಸಬಹುದು ಲೆಕ್ಕಾಚಾರ ಇದೆ ಅಷ್ಟು ದೊಡ್ಡ ಮಟ್ಟದ ಮುನ್ನಡೆ ಅಂತಲ್ಲ ಈಗ ಕರ್ನಾಟಕ ಟಿವಿಯ ಮಾರ್ಚ್ ಏನ್ ಟ್ರೆಂಡ್ ಇದೆ ಸೊ ಸ್ವಲ್ಪ ಮುನ್ನಡೆಯನ್ನ ಕಾಂಗ್ರೆಸ್ ಇಲ್ಲಿ ಪಡ್ಕೊಂತ ಇದೆ ರಾಯಚೂರಲ್ಲಿ ಬಟ್ ಮುಂದಿನ ಇದನ್ನ ಚೇಂಜಸ್ ಮಾಡ್ಕೊಬಹುದು ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿ ಗಿದೆ ಶಿವರಾಜ್ ಪಾಟೀಲ್ ಅಷ್ಟು ಈಸಿಯಾಗಿ ಬಿಟ್ಕೊಡುವಂತ ಕ್ಷೇತ್ರ ಅಲ್ಲ ಈಗ ಬಿಜೆಪಿ ಸಿಟಿಂಗ್ ಎಂ ಎಲ್ ಎ ಇದ್ದಾರೆ ಶಿವರಾಜ್ ಪಾಟೀಲ್ ಜೆಡಿಎಸ್ ಇಲ್ಲ ಇಲ್ಲಿ ಸದ್ಯಕ್ಕೆ ಸಾಧ್ಯ ಇಲ್ಲ ಸೈಯದ್ ಹಾಸಿನ ಆರೋಗ್ಯ ಬೋಸ್ ರಾಜು ಇಲ್ಲಿ ದೊಡ್ಡ ಮಟ್ಟಕ್ಕೆ ಅದನ್ನ ಪಾರ್ಟಿನ ಲೀಡ್ ಮಾಡ್ತಾ ಇದ್ದಾರೆ ಶಿವರಾಜ್ ಪಾಟೀಲ್ ಬಿಜೆಪಿ ಜೆಡಿಎಸ್ ಗೆದ್ರು ಬಿಜೆಪಿ ಗೆದ್ರು ಈ ಬಾರಿ ಟಫ್ ಇದೆ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಕಡೆ ಅಂದ್ರೆ ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ಕಡೆ ಈ ಕ್ಷೇತ್ರ ವಾಲಬಹುದು ಅನ್ನೋ ಲಕ್ಷಣ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ರಾಯಚೂರು ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಮುಂದಿನ ಕ್ಷೇತ್ರ ಮಾನ್ವಿ ಮಾನ್ವಿ ಬಿಜೆಪಿ ಯಾರು 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 ಅನ್ನೋ ಪ್ರಶ್ನೆಗಳು ಕಾಂಗ್ರೆಸ್ ಅಂಪಯ್ಯ ನಾಯಕ್ ಜೆಡಿಎಸ್ ಹಾಲಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಇಲ್ಲಿ ತ್ರಿಕೋನ ಸ್ಪರ್ಧೆಗೂ ಸಾಕ್ಷಿ ಆಗಬಹುದು ಬಟ್ ಈ ಕ್ಷಣಕ್ಕೆ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಇದೆ ಕಾಂಗ್ರೆಸ್ ಬಹುತೇಕ ಫಲಿತಾಂಶವನ್ನು ಮಾಡಿಕೊಂಡು ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಮಾನವಿಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫಲಿತಾಂಶ ಬಹುತೇಕ ಕಾಂಗ್ರೆಸ್ ಆಗಬಹುದು ಅನ್ನೋ ಲೆಕ್ಕಾಚಾರವೂ ಕೂಡ ದಟ್ಟವಾಗಿದೆ ಬಿಜೆಪಿ ಸ್ಟ್ರಾಂಗ್ ಇನ್ನು ಆಗ್ಲಿಲ್ವಲ್ಲ ಟಿಕೆಟ್ ಘೋಷಣೆ ಮೇಲೆ ಬಿಜೆಪಿ ಅವ್ರದ್ದಾರೆ ಕಡೆಗಳಿಗೆ ಹೀರೋ ಎಂಟ್ರಿ ಕೊಡ್ತಾರೆ ಅಲ್ಲಿವರೆಗೆ ಹೀರೋ ಯಾರೋ ಗೊತ್ತಿಲ್ಲ ಹೀರೋ ಮೇಲೆ ಪಿಕ್ಚರ್ ಡಿಸೈಡ್ ಆಗುತ್ತೆ ಸೊ ಅಂತ ಮಾನವಿಗೆ ಗಟಾನ್ ಗಟ್ಟಿ ನಾಯಕ ಬಂದ್ಬಿಡ್ತಾರೆ ಅಂತಿಲ್ಲ ಸೊಮ್ನೇ ಎಲ್ಲ ಹೀರೋ ಎಸ್ ಟಿ ಕ್ಷೇತ್ರಕ್ಕೆಲ್ಲ ರಾಮುಲು 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 ಅಂತ ಅದಿಲ್ಲ ನಡೆಯಲ್ಲ ಇಲ್ಲಿ ಸೊ ಕಾಂಗ್ರೆಸ್ ನಾಯಕ್ ಇಲ್ಲಿ ಮುನ್ನಡೆಯನ್ನ ಕಾಯ್ದೆ ಕಾಯ್ದುಕೊಂಡಿದ್ದಾರೆ ಮಾನವಿನಲ್ಲಿ ಎಸ್ ಇ ಮುಂದಿನ ವಿಧಾನಸಭಾ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಶಾಸಕರು ಶಿವನಗೌಡ ನಾಯಕ್ ಸ್ಪರ್ಧೆ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಬಗ್ಗೆ ಬಾಯಿಗೆ ಬಂದ್ ಮಾತನಾಡಿದ್ರು ಪ್ರಚಾರದಲ್ಲಿ ಏನೋ ಮಾತಾಡಿದ್ರು ಕುಮಾರಸ್ವಾಮಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಆ ಒಂದು ವಿಚಾರ ಇನ್ನು ಜೆಡಿಎಸ್ ಇಂದ ಕರೆಮ ನಾಯಕ್ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಬಿ ನಾಯಕ್ ನಾಯ್ಕ್ ನಾಯಕ್ ರಾಜಶೇಖರ್ ನಾಯ್ಕ್ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಒಂದ್ ರೀತಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಆ ಶಿವನಗೌಡ ನಾಯಕ್ ಗೆ ಅವರ ಮಾತುಗಳೇ ಮುಳುವಾಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಜೆಡಿಎಸ್ ನ ಕರೆಮ ನಾಯಕ್ ಸೈಲೆಂಟ್ ಆಗಿ ಊರೂರು ಮನೆ ಮನೆ ಪ್ರಚಾರವನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಡಿಫ್ರೆಂಟ್ ಕ್ಷೇತ್ರ ಕ್ಷೇತ್ರ ಡಿಫರೆಂಟ್ ಅಭ್ಯರ್ಥಿ ಕರೆಂ ನಾಯ್ಕ ಅಂತ ಅನ್ಬಹುದು ಅವರ ಒಂದು ನಡೆ ನೋಡ್ತಾ ಇದ್ದಾಗ ಸೊ ಇದೆಲ್ಲವೂ ಕೂಡ ಅವರಿಗೆ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ನಲ್ಲಿ ಜೆಡಿಎಸ್ ನ ಕರೆಮ್ಮ ನಾಯಕ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಇಲ್ಲಿ ಫೈಟ್ ಬಿಟ್ವೀನ್ ತ್ರಿಕೋನ ಸ್ಪರ್ಧೆಗೂ ಕಾರಣ ಆಗಬಹುದು ಆದ್ರೆ ಕರೆಮ ಮುಂದೆ ಇದೆ ಹೆಂಗೆ ಅಂತ ಮಾತು ಮುಳುವಾಗದಲ್ಲ ಮಾತು ಮುಳುಗಿಸಿದೆ ಮುಳುಗ್ಸಿದೆ ಶಿವನಗೌಡರ ಶಿವನಗೌಡ ಅವರ ಮಾತು ಮುಳುವಾಗದಲ್ಲ ರಾಜಕೀಯವಾಗಿ ಅವರನ್ನ ಮುಳುಗಿಸುವ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ನಾನು ನನ್ನ ತಾಕತ್ ಮೇಲೆ ರಾಜಕೀಯ ಮಾಡ್ಬೇಕು ಯಾರನ್ನೋ ತೇಜೋವಧೆ ಮಾಡಿ ರಾಜಕೀಯ ಅದು ಹೇಳೋರು ಓಕೆ ಕುಮಾರಸ್ವಾಮಿ ಅವರ ಪತ್ನಿಯವರ ಬಗ್ಗೆ ಒಂಬತ್ತು ಮಾತಾಡಿದ್ರು ಜನ ಗೊತ್ತಿರೋದು ಯಾರು ಇಬ್ಬ್ರೆ ಅದು ಓಪನ್ಸ್ವಾಮಿ ಅವರು ಕುಮಾರಸ್ವಾಮಿ ಕನ್ಫ್ಯೂಸ್ ನಾನು ತಪ್ಪ ಮಾಡಿದೀನಿ ಅಂತ ಹೇಳ್ಕೊಂಡಿದ್ದಾರೆ ಕುಮಾರಸ್ವಾಮಿ ಒಪ್ಕೊಂಡಿರೋದ ಎರಡು ಇವ್ರ ಯಾಕೆ ಒಂಬತ್ತು ಅಂತಾರೆ ಹೌದು ಮಲ್ ಕುಮಾರಸ್ವಾಮಿ ಅವರು ಏನಾರ ಮಾಡ್ಕೊಂಡು ಹೋಗ್ಲಿ ಇವ್ರಿಗೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಅವ್ರ ಎರಡಲ್ಲ ನಾಲ್ಕು ಕಟ್ಕತಾರ ನಾಲ್ಕಲ್ಲ ಎಂಟು ಎಂಟ್ ನಿನ್ಗೆ ನೀನ್ ಮಾಡಿದ್ಯಾ ಕೆಲಸ ಅದನ್ನ ಹೇಳು ದೇವದುರ್ಗ ಶಾಸಕ ಇರೋದು ದೇವ್ರ ಕೆಲಸ ಮಾಡಕ ಕುಮಾರಸ್ವಾಮಿ ಎಂಟಿರ್ಲೆಕ್ಕ ಅಂತ ಜನ ಅಲ್ಲಿ ನೆಗೆಟಿವ್ ವೇವ್ ಸೆಟ್ ಆಗ್ತಿದೆ ನೀವ್ ಹೇಳದಲ್ಲ ಮಾತು ಮುಳುವಾಗ್ತಿಲ್ಲ ಆಗ್ತಿಲ್ಲ ಮಾತು ಮುಳುಗಿಸ್ತಾ ಇದೆ ಸೊ ದೇವದುರ್ಗದಲ್ಲಿ ಜೆಡಿಎಸ್ ನ ಕರೆಮ ನಾಯಕ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಲಿಂಗಸ್ಕೂರು ಕಾಂಗ್ರೆಸ್ಸು ಟಿಕೆಟ್ ಒದ್ದಾಟ ಬಿಜೆಪಿ ಮಾನಪ್ಪ ವಜ್ಜಲ್ಲಿ ಇನ್ನೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಲೆಕ್ಕಾಚಾರ ಡಿ ಎಸ್ ಹುಲ್ಗೇರಿ ಅಲ್ಲ ಏನಾಗ್ತದೆ ಒಂದು ಸ್ವಲ್ಪ ಒಂಥರ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ವ್ಯತ್ಯಾಸಗಳಿದೆ ಸಿದ್ದು ಬಂಡಿ ಬಂಡೇಗಲ್ಲಂತೆ ಜೆ ಡಿ ಎಸ್ ಅಲ್ಲಿ ಏನು ಕಳೆದ ಬರೀ ಅಲ್ಪ ಮೊತ್ತಲ್ಲಿ ಸೋತ ಅನುಕಂಪ ಇತ್ತಲ್ಲ ಈಗ ಆಕ್ಟಿವ್ ಆಗ ಕಾಂಗ್ರೆಸ್ ಬಿಜೆಪಿಯ ಗೊಂದಲ ಬಿ ಕಾಂಗ್ರೆಸ್ ಬಿಜೆಪಿಯ ಗೊಂದಲ ಗೆ ಅನುಕೂಲ ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಲಿಂಗಸ್ಕೂರ್ ಜೆಡಿಎಸ್ ಸಿದ್ದು ಬಂಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾಸರ್ವೆಯಲ್ಲಿ ಎಸ್ ಇನ್ನ ಮುಂದಿನ ಕ್ಷೇತ್ರ ಸಿಂಧಿನೂರು ವಿಧಾನಸಭಾ ಕ್ಷೇತ್ರ ಅಲ್ಲಿ ಈಗ ಜೆಡಿಎಸ್ ನ ಸಿಟಿಂಗ್ ಎಂ ಎಲ್ ಎ ಇದಾರೆ ವೆಂಕಟರಾವ್ ನಾಡಗೌಡ ಜೊತೆಗೆ ಬಿಜೆಪಿಯಿಂದ ರಾಜೇಶ್ ಹಿರೇಮಠ ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರ ಇದೆ ಈಗ ಘೋಷಣೆ ಆಗ್ಬೇಕು ಘೋಷಣೆ ಆಗಬೇಕು ಹಂಪನಗೌಡ ಬಾದರ್ಲಿ ಬಸನಗೌಡ ಬಾದರ್ಲಿ ಇವರೆಲ್ಲರೂ ಜೊತೆಗೆ ಒಟ್ಟಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೆ ಮಾಡ್ಬೇಕು ಅಲ್ಲಿ ಮೊನ್ನೆ ಏನಾಯ್ತು ಅಪ್ಪು ಪುನೀತ್ ರಾಜ್ಕುಮಾರ್ ಇದ್ ಮಾಡ್ಬೇಕಾರೆ ಪ್ರತಿಮೆದು ಅಭಿಷೇಕ್ ನಡಗೋಡ ಪೊಲೀಸರ ಜೊತೆ ನಡ್ಕೊಂಡಂತ ರೀತಿ ನೀತಿ ಇದೆಯಲ್ಲ ಇದೇನು ಗುಂಡಾಗಿರಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತದ ಇವರು ನ್ಯೂಟ್ರಲ್ ವೋಟರ್ಸ್ ಯಾರು ಇರ್ತಾರಲ್ಲ ಸೈಲೆಂಟ್ ಆಗಿ ಅವ್ರು ಯಾರ್ದು ನಮ್ದು ನಮ್ಮ ಪಾಡಿಗೆ ಇರ್ತಾರಲ್ಲ ಅಂತವ್ರಿಗೆ ಇವೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಏನ್ ರೂಢಿಸಮ್ ಮಾಡ್ಬಿಟ್ರೆ ಇವರು ಆಮೇಲೆ ಕಾಂಗ್ರೆಸ್ನ ಏನಾಗ್ತಿದೆ ಗೆಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಫರ್ಮಾನು ಸಿದ್ದರಾಮಯ್ಯ ಫರ್ಮಾನು ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಲ ತುಂಬದಂಗೆ ಕಾಣ್ತಾ ಇದೆ ನಮ್ಮ ರಿಪೋರ್ಟ್ ಸಿಂಧನೂರ್ ನಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಏನ್ ಬೇಕಾದ ರಿಸಲ್ಟ್ ಹಂಗೆ ಹಿಂಗೆ 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 ಇಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಲೆಕ್ಕಕ್ಕಿಲ್ಲ ಬಿಜೆಪಿ ಸಿಂಧನೂರಲ್ಲಿ ಗೆಲ್ತೀವಿ ಅಂತ ಕಾಣಂಗಿಲ್ಲ ಕನ್ಸು ಕಾಣಂಗಿಲ್ಲ ಕಾಂಗ್ರೆಸ್ ಜೆಡಿಎಸ್ ನ ಅಷ್ಟೇ ಅಷ್ಟೇ ಇನ್ನು ಕ್ಷೇತ್ರ ಮಸ್ಕಿ ಮಸ್ಕಿ ಬಸಂಗೌಡ ತುರುವಿಯಾಳ್ ಬಿಜೆಪಿಯ ಪ್ರತಾಪ್ ಗೌಡ ಪಾಟೀಲ್ ನಡುವಿನ ಕಾಳಗಕ್ಕೆ ಸಾಕ್ಷಿ ಆಗ್ತಾ ಇದೆ ಇಲ್ಲಿ ಏನು ಅಂತಂದ್ರೆ ಬಸಂಗೋಡ ತುರುವಿಯಾಳ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಗೆ ಅಂತರದಲ್ಲಿ ಇದ್ರು ನಂತರ ಯಾಕೋ ಒಂದಷ್ಟು ವ್ಯತ್ಯಾಸಗಳು ಮಾಡ್ಕೋತಾ ಇದಾರೆ ಬಸಂಗೋಡ ತುರುವಿಯಾಳ್ ವ್ಯತ್ಯಾಸಗಳನ್ನ ಮಾಡ್ಕೋತಾ ಇದಾರೆ ಈಗಲೂ ಪ್ರತಾಪ್ ಗೌಡ ಪಾಟೀಲು ಮಸ್ಕಿ ಒಟಕಲ್ ಭಾಗದಲ್ಲಿ ಫೈವ್ ವೇ ಕೆನಾಲ್ ಮಾಡಿದ್ರೆ ಅರೇವಾ ಮಾಡಿಸ್ ಈಗ ನಾವು ಬೊಮ್ಮ ಹೇಳ್ಕೊಂಡ್ ಏನೋ ಕತೆ ಮಾಡ್ಕೊಂಡಿದ್ರೆ ಆಗದು ಲಿಂಗಾಯ್ತ ಮತಗಳು ಟೂ ಬಿಜೆಪಿ ಅರಿತಾ ಇತ್ತು ಸ್ವಲ್ಪ ಎಗೆನೆಸ್ಟ್ ಆಗಿತ್ತು ಪ್ರತಾಪ್ ಗೌಡ್ರಿಗೆ ಈಗ ಆ ಕಡೆ ಮೂವ್ ಆಗ್ತಾ ಇದೆ ಕಾಂಗ್ರೆಸ್ ಏನು ಬಿಜೆಪಿ ನಡುವೆ ಅಂತರ ಐತಲ್ಲ ಅದ್ ಬಂದೀಗ ಒಂದರಿಂದ ಐದ್ ಸಾವಿರ ಬಂದ ಕೂತೈತೆ ಈಗ ಜಾಸ್ತಿ ಕಮ್ಮಿ ಆಗಿದೆ ಐದ್ ಸಾವಿರ ಇಲ್ಲಿ ಮಸ್ಕಿಯ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು ಮಸ್ಕಿ ಮಹಾಯುದ್ಧದಲ್ಲಿ ಯಾರು ಬೇಕಾದ್ರೂ ಗೆಲ್ಬಹುದು ಸಂಜೆ ಮಾರ್ಚ್ ತಿಂಗಳಲ್ಲಿ ಕಾಂಗ್ರೆಸ್ ತುರ್ವಿಯಾಳ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಈ ಮೂಲಕ ವೀಕ್ಷಕರೇ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಯಚೂರು ಗ್ರಾಮೀಣ ರಾಯಚೂರು ಮಾನವಿ ಸಿಂಧನೂರು ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದರೆ ದೇವದುರ್ಗ ಮತ್ತೆ ಲಿಂಗಸ್ಕೂರಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಈ ಮೂಲಕ ರಾಯಚೂರು ಏಳು ಕ್ಷೇತ್ರದಲ್ಲಿ ಬಿ ಜೆ ಪಿ ಸೊನ್ನೆ ಕಾಂಗ್ರೆಸ್ ಐದರಲ್ಲಿ ಜೆಡಿಎಸ್ ಎರಡರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಮಾರ್ಚ್ ತಿಂಗಳ ಮೆಗಾ ಮೆಗಾಸ್ಥಾನ ಬಿಜೆಪಿ ಶೂನ್ಯ ಸಾಧನೆ ಆಗುವಂತ ಸಾಧ್ಯತೆ ಅಂದ್ರೆ ನಮ್ಮ ಮಾರ್ಚ್ ತಿಂಗಳ ನೋಡ್ಬೇಕು ಏನ್ ಬೇಕಾದ್ರು ಆಗ್ಬೋದು ಇಲ್ಲಿ ವಿಚಿತ್ರ ಇದು ರಾಜಕೀಯ ಈಗ ಸದ್ಯಕ್ಕೆ ಕಿಬ್ರು ಎಂ ಎಲ್ ದೇವದುರ್ಗದಲ್ಲಿ ಶಿವರಗೌಡ ನಾಯಕ್ ಮತ್ತೆ ಸಿಟಿ ಶಿವರಾಜ್ ಪಾಟೀಲ್ ಬಟ್ ನಮ್ಮ ಮಾರ್ಚ್ ತಿಂಗಳ ಸರ್ವೇನಲ್ಲಿ বিজেপি শূন্য